ನಮಸ್ಕಾರ. ಈ ದಿನ ಸಿಲಿಯಪುರ ಗ್ರಾಮದಲ್ಲಿ ಸಮುದಾಯ ಭವನದಲ್ಲಿ ಇವತ್ತು ಬೂಸ್ಟರ್ ಡೋಸ್ ಇಂಜೆಕ್ಷನ್ ಅನ್ನ ಹಾಕ್ತಾ ಇದ್ದೀವಿ, ಕರೋನಾ ಲಸಿಕೆ ಬೂಸ್ಟರ್ ಡೋಸ್ ಇಂಜೆಕ್ಷನ್ನ. ತಾವು ದಯವಿಟ್ಟು ಯಾರ್ಯಾರು ಹಾಕ್ಸ್ಕೊಂಡಿಲ್ಲ ಎಲ್ಲರೂ ಬಂದು ಇಲ್ಲಿ ಲಸಿಕೆಯನ್ನು ಹಾಕ್ಸಬೇಕು ಅಂತ ತಮ್ಮ ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ, ಹಿಂದೆ ಕರೋನಾ ಅನ್ನುವ ಮಹಾಮಾರಿ ಬಂದು ಜನರಿಗೆ ಭಯಭೀತಿಯನ್ನು ಉಂಟು ಮಾಡಿದೆ. ಎಲ್ಲರೂ ಕೂಡ ಫಸ್ಟ್ ಡೋಸು ಮತ್ತು ಸೆಕೆಂಡ್ ಡೋಸ್ ಇಂಜೆಕ್ಷನ್ ಆಗಿದೆ ಆಲ್ರೆಡಿ. ಯಾರ್ಯಾರಿಗಾಗಿಲ್ಲ ಅವರು ಪ್ಲಸ್ ಬೂಸ್ಟರ್ ಡೋಸನ್ನು ಹಾಕ್ಸೋಬೇಕು, ಮತ್ತು 18 ವರ್ಷದ ಮೇಲ್ಪಟ್ಟವರಿಗೆ ಎಲ್ರಿಗೂ ಕೂಡ ಬೂಸ್ಟರ್ ಡೋಸ್ ಹಾಕ್ಸೋಬೇಕು ಅಂತ ಮನವಿ ಒಂದು ಸ್ಕೀಮನ್ನು ಹಾಕ್ಕೊಂಡಿದ್ದೇವೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಆದೇಶ ಮತ್ತು ನಮ್ಮ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿಯವರ ಆದೇಶದ ಮೇರೆಗೆ ಎಲ್ಲ ಸಾರ್ವಜನಿಕರು ಕೂಡ ವ್ಯಾಕ್ಸಿನನ್ನು ಹಾಕ್ಸ್ಕೊಂಡು ಕರೋನಾ ಮಹಾಮಾರಿಯಿಂದ ಮುಕ್ತರಾಗಬೇಕು, ಕರೋನಾ ಮಹಾಮಾರಿಯನ್ನು ಓಡಿಸ್ಬೇಕು ಅನ್ನುವಂತಹ ಸಲುವಾಗಿ ಈ ದಿನ ನಾವು ಒಂದು ವ್ಯಾಕ್ಸಿನೇಷನನ್ನು ಇಟ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಬನ್ನಿ, ಫಸ್ಟ್ ಡೋಸ್ ಹಾಕ್ಸ್ಕೊಂಡೇ ಇರೋರು ಅವರು ಹಾಕ್ಸ್ಕೊಳ್ಳಿ, ಸೆಕೆಂಡ್ ಡೋಸ್ ಹಾಕ್ಸ್ಕೊಳ್ಳಿ, ಮೂರನೇ ಡೋಸ್ ಬೂಸ್ಟರ್ ಡೋಸನ್ನು ಹಾಕ್ಸ್ಕೊಳ್ಳಿ, ಮಹಾಮಾರಿಯನ್ನು ದೂರ ಮಾಡಿ ಎನ್ನುವಂಥ ಸಂದೇಶವನ್ನು ಈ ದಿನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಮಹಾಮಾರಿ ಬಂದಂಥ ಸಮಯದಲ್ಲಿ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥ್ ಅವರು ಮತ್ತು ವಾಣಿಶ್ರೀ ವಿಶ್ವನಾಥ್ ಅವರು, BJPಯ ಅನೇಕ ಮುಖಂಡರು ಮನೆ ಮನೆಗೆ ಹೋಗಿ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಕಿಟ್ಟನ್ನು ಕೊಡುವ ಮುಖಾಂತರ ಮಹಾಮಾರಿಯ ಬಂದಂಥ ಸಮಯದಲ್ಲಿ ಅವರ ಜೊತೆಯಲ್ಲಿ ಇದ್ದು ಅವರಿಗೆ ಧೈರ್ಯವನ್ನು ತುಂಬುವಂತಹ ಕೆಲಸವನ್ನು ನಮ್ಮ ಶಾಸಕರು ಮಾಡಿದ್ದಾರೆ. ನಾವು ಕೂಡ ಅವರ ಮಾರ್ಗದರ್ಶನದಲ್ಲಿ, ಅವರೇ ನಮಗೆ ಇನ್ಸ್ಪಿರೇಷನ್, ಅವರ ಮಾರ್ಗದರ್ಶನದಲ್ಲಿ ಮಹಾಮಾರಿ ಎನ್ನುವಂತಹ ಕಾಯಿಲೆ ಬಂದಾಗ ಸಾರ್ವಜನಿಕರ ಜೊತೆಯಲ್ಲಿ ಇದ್ದು ಎಲ್ಲರಿಗೂ ಕೂಡ ಮನೆ ಮನೆಗೆ ಕಿಟ್ಟನ್ನು ವಿತರಣೆ ಮಾಡಿದ್ವಿ, ಮತ್ತು ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನನ್ನು ಹಾಕ್ಸಿದ್ವಿ, ಅದಾದ ಬಳಿಕ ಇವಾಗ ಬೂಸ್ಟರ್ ಡೋಸನ್ನು ಹಾಕ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಸಾರ್ವಜನಿಕರು ಬಂದು ಹಾಕ್ಸ್ಕೊಂಡು ಸ್ಪಂದಿಸಬೇಕು ಎನ್ನುವಂತಹ ಮಾತನ್ನು ಹೇಳಿ ನನ್ನ ಮಾತು ಮುಗಿಸುತ್ತೇನೆ. ನನ್ನ ಹೆಸರು ಮಂಜುಳಾ ಮಹೇಂದ್ರಣ್ಣ, ಕಸ್ಕಟ್ಪುರ ಗ್ರಾಮ ಪಂಚಾಯಿತಿ ಎಕ್ಸ್ ಪ್ರೆಸಿಡೆಂಟ್ ಆ್ಯಂಡ್ ಮೆಂಬರ್. ಥ್ಯಾಂಕ್ ಯು.